ಹಾಯ್ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆಂಡಿ ಬರ್ಡ್. ಇವತ್ತು ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರೋ ದಿ ಕ್ವಾಲಿಟಿ ಆಫ್ ಮರ್ಸಿ ಡ್ರಾಮಾನ್ನು ನೋಡೋಣ. ವಿಲಿಯಂ ಶೇಕ್ಸ್ಪಿಯರ್ ಅವರು ಎಲ್ಲರಿಗೂ ಮೋಸ್ಟ್ಲಿ ಗೊತ್ತಿರುತ್ತೆ, ಲೈಕ್ ರೋಮಿಯೋ ಜೂಲಿಯಟ್ ಅನ್ನು ಬರೆದವರೆ ಅವರು. ಇವರು ಬರೆದ ದ ಮರ್ಚೆಂಟ್ ಆಫ್ ವೆನಿಸಲ್ಲಿ ಒಂದು ಸೀನ್ ಬಗ್ಗೆ ಇವತ್ತು ನೋಡೋಣ. ಅದಕ್ಕೂ ಮುಂಚೆ ಇದರ ಬಗ್ಗೆ ಬ್ಯಾಕ್ ಸ್ಟೋರಿ ಗೊತ್ತಿದ್ರೆ ಮಾತ್ರ ಈ ಸ್ಟೋರಿ ನಿಮಗೆ ಅರ್ಥ ಆಗತ್ತೆ. ಈ ಸ್ಟೋರಿ ಬಂದು ವೆನಿಸ್ ಅನ್ನೋ ಪ್ಲೇಸ್ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಆಂಟಿಯೋ ಮತ್ತೆ ಬೆಸಾನಿಯೋ ಅಂತ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ. ಅದೇ ವೆನಿಸ್ ನಲ್ಲಿ ಪೋಷಿಯೋ ಅಂತ ಒಂದು ಪ್ರಿನ್ಸೆಸ್ ಇರ್ತಾರೆ. ಯಾರಿಗೂ ತುಂಬಾ ವೆಲ್ತ್ ಇರತ್ತೋ ಮತ್ತೆ ಅವ್ರನ್ನ ಒಬ್ರು ಪ್ರಿನ್ಸ್ ತರ ಪ್ರಿನ್ಸೆಸ್ ಅಂತ ಅನ್ಕೊಂಡಿರ್ತಾರೆ. ಅದೇ ವೆನಿಸ್ ನಲ್ಲಿ ಒಬ್ಬ ಶೈಲಾಕ್ ಅಂತ ಇರ್ತಾನೆ. ಅವನಿಗೂ ಆಂಟೋನಿಗೂ ಆಗದೇ ಇಲ್ಲ, ಅವನೇ ಈ ಸ್ಟೋರಿನ ವಿಲನ್. ಅವನು ಯಾಕೆ ವಿಲನ್ ಆಗಿರ್ತಾನೆ ಅಂದರೆ ಅವನೊಂದು ಜೂಯಿಸ್ ಆಗಿರ್ತಾನೆ, ಮತ್ತು ಆಂಟೋನಿಯೋಗೂ ಮತ್ತು ಅವನಿಗೂ ಬಂದ್ಬಿಟ್ಟು ಕ್ಯಾಸ್ಟಿಸಮ್ ಥರ ಒಂಥರ ಪ್ರಾಬ್ಲಮ್ ಆಗ್ತಿರತ್ತೆ. ಸೊ ಅವನ ನಾವು ಈ ಸ್ಟೋರಿಗೆ ವಿಲನ್ ಅಂತ ಹೇಳೋಣ. ಪೋಷಿಯೋ ಅವರ ಅಪ್ಪ ಬಂದ್ಬಿಟ್ಟು ಪೋಷಿಯೋಗೆ ಮದುವೆ ಮಾಡಬೇಕು ಅಂತ ಅನ್ಕೊತಾರೆ. ಅವಾಗೆಲ್ಲ ಲೈಕ್ ಏನಾದರೂ ಮ್ಯಾರೇಜ್ ಮಾಡಬೇಕಂದ್ರೆ ಸ್ವಯಂವರ ಅಂತ ಮಾಡ್ತಿದ್ರು. ಆ ಥರ ಅಲ್ಲಿ ಬಂದ್ಬಿಟ್ಟು ಒಂಥರ ಟಾಸ್ಕ್ ಇಟ್ಟಿದ್ರು, ಲೈಕ್ 3 ಬಾಕ್ಸಸ್ಸಲ್ಲಿ ಗೋಲ್ಡ್ ಸಿಲ್ವರ್ ಲೆಡ್ ಆಗಿರುತ್ತೆ. ಅದರಲ್ಲಿ ಪೋಷಿಯ ಫೋಟೋ ಒಂದರಲ್ಲಿ ಇಟ್ಟಿರ್ತಾರೆ. ಕರೆಕ್ಟಾಗಿ ಯಾರು ಸೆಲೆಕ್ಟ್ ಮಾಡ್ತಾರೋ ಅವ್ರಿಗೆ ಪೋಷಿಯನ ಮದುವೆ ಮಾಡಿಸ್ತೀನಿ ಅಂತ ಹೇಳಿರ್ತಾರೆ. ಜಾಸ್ತಿ ಜನ ಆ ಟಾಸ್ಕನ್ನು ಮಾಡ್ತಾರೆ, ಆದರೆ ಯಾರೂ ಅದನ್ನ ಸಕ್ಸೀಡ್ ಮಾಡೋದಿಲ್ಲ. ಆದರೆ ಬೆಸಾನಿಯೋ ಅಲ್ಲಿ ಬಂದು ಲೀಡನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಪೋಷಿಯೋ ಫೋಟೋ ಇರುತ್ತೆ. ಸೊ ಬೆಸಾನಿಯೋಗೂ ಮತ್ತು ಪೋಷಿಯೋ ಅನ್ನು ವಿನ್ ಮಾಡ್ತಾನೆ. ಆದರೆ ಪೋಷಿಯೋ ಒಂದು ಪ್ರಿನ್ಸೆಸ್ ಥರ, ಅವಳನ್ನ ಮದುವೆ ಆಗೋಕ್ಕೆ ಬೆಸಾನಿಯೋ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ. ಸೊ ಆಂಟೋನಿಯೋ ಹತ್ರ ಹೆಲ್ಪ್ ಕೇಳಿದಾಗ ಅವನ ಹತ್ರನೂ ಅಷ್ಟು ಅಮೌಂಟ್ ಇರಲಿಲ್ಲ. ಸೊ ಸಾಲ ಮಾಡೋಣ ಅಂತ ಇವರು ಶೈಲಾಕ್ ಹತ್ರ ಹೋಗ್ತಾರೆ. ಶೈಲಾಕ್ ಹತ್ರ ಜಾಸ್ತಿ ಅಮೌಂಟ್ ಇರ್ತಾರೆ, ಅವನು ಮನಿ ಲೆಂಡರು ಆಗಿರ್ತಾನೆ. ಸೊ ಅವನ ಹತ್ರ ಹೋಗಿ ಹೇಳಿದಾಗ ಅವನು ಅವ್ರಿಗೆ ಮನಿ ಕೊಡೋಕ್ಕೆ ಒಪ್ಕೊತಾನೆ. ಆದರೆ ಅವ್ನು ಕಂಡೀಷನ್ ಹಾಕ್ತಾನೆ, ಲೈಕ್ ಅವರು ಹೇಳಿರೋ ಟೈಮ್ ಅಷ್ಟಕ್ಕೆ ನೀವು ವಾಪಸ್ ಮಾಡಿಲ್ಲ ಅಂದರೆ ನನಗೆ ಆಂಟೋನಿಯೋ ಬಾಡಿಯಿಂದ 1 ಪೌಂಡ್ ಆಫ್ ಫ್ಲೆಶ್ ಬೇಕು ಅಂತ ಹೇಳಿರ್ತಾನೆ. ಸಪೋಸ್ ನೀವೇನಾದರೂ ಕೊಡಲಿ ಅಂದರೆ ನನಗೆ ಆನ್ ಟೈಮ್ಗೆ ಅಮೌಂಟ್ ಬರಲಿ ಅಂದರೆ ನೀವು ಪಕ್ಕ ನನಗೆ ಆಂಟೋನಿಯೋ ಬಾಡಿಯಿಂದ 1 ಪೌಂಡ್ ಆಫ್ ಫ್ಲೆಶ್ ಕೊಡಬೇಕು ಅಂತ ಅವನು ಹೇಳ್ತಾನೆ. ಇವರು ಒಪ್ಕೊಂಡು ಬಂದು ಅಮೌಂಟ್ ಎಲ್ಲ ತಂದು ಫಸ್ಟ್ ಎಂಗೇಜ್ಮೆಂಟ್ ಆಗ್ತಾರೆ. ಶೈಲಾಗೆ ಆ ಅಮೌಂಟನ್ನು ರಿಟರ್ನ್ ಮಾಡೋ ಟೈಮ್ ಬಂದಿರುತ್ತೆ. ಆಗ ಬೆಸಾನಿಯೋ ಮತ್ತು ಆಂಟೋನಿಯೋ ಹತ್ರ ಅಮೌಂಟ್ ಇರೋದಿಲ್ಲ. ಸೊ ಶೈಲಾಗೆ ಅವರು ಅಮೌಂಟ್ ವಾಪಸ್ ಮಾಡಿರಲ್ಲ. ಸೊ ಶೈಲಾಗ್ ಬಂದ್ಬಿಟ್ಟು ಹೋಗಿ ಕೇಸ್ ಕೊಟ್ಟಿರ್ತಾನೆ, ನನಗೆ ಇವಾಗ ಅಮೌಂಟ್ ಅವ್ರು ಕೊಡಲಿಲ್ಲ, ಸೊ ನನಗೆ ಆಂಟೋನಿಯೋ ಬಾಡಿಯಿಂದ 1 ಪೌಂಡ್ ಆಫ್ ಫ್ಲೆಶ್ ಬೇಕು ಅಂತ. ಅಲ್ಲಿಗೆ ಪೋರ್ಷಿಯೋ ಮತ್ತು ಪೋರ್ಷಿಯೋ ಅವರ ಫ್ರೆಂಡ್ ಇಬ್ಬರು ಜಡ್ಜಸ್ ಥರ ಡ್ರೆಸ್ ಮಾಡಿಕೊಂಡು ಶೈಲಾಕ್ ಹತ್ರ ಮರ್ಸಿ, ಲೈಕ್ ಕರುಣೆ ತೋರಿಸು ಅಂತ ಕೇಳ್ತಾರೆ. ಇದೇ ಈ ಪೋಯಮ್ ಸ್ಟಾರ್ಟಿಂಗ್. ದೆನ್ ಪೋಯಮ್ ಇವಾಗ ಸ್ಟಾರ್ಟ್ ಆಗುತ್ತೆ. ನೀನು ಮರ್ಸಿ ತೋರಿಸು, ನಿಂಗೆ ಅಮೌಂಟ್ ರಿಟರ್ನ್ ಮಾಡೋ ಟೈಮಲ್ಲಿ ಇವ್ರ ಹತ್ರ ಅಮೌಂಟ್ ಇರಲಿಲ್ಲ. ಲೈಕ್ ಇವಾಗ ಈ ಅಮೌಂಟ್ ಬದಲು ಅವರು 1:3 ಆಗಿ ಅಮೌಂಟ್ ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಒಪ್ಕೋ ಈ ಥರ ಅವ್ರ ಮೇಲೆ ಕರುಣೆ ತೋರಿಸು, 1 ಪೌಂಡ್ ಆಫ್ ಫ್ಲೆಶ್ ಎಲ್ಲ ಕೇಳಬೇಡ ಅಂತಾರೆ. ಆಗ ಶೈಲಾಕ್ ಹೇಳ್ತಾನೆ, ನನಗೆ ಅಮೌಂಟ್ ಎಲ್ಲ ಬೇಡ, ಆಂಟೋನಿಯೋ ಬಾಡಿಯಿಂದ 1 ಪೌಂಡ್ ಆಫ್ ಫ್ಲೆಶ್ ಮಾತ್ರ ಬೇಕು. ಆವಾಗ ಜಡ್ಜ್ ವೇಜ್ದಲ್ಲಿರೋ ಪೋರ್ಷ ಹೇಳ್ತಾರೆ, ಓಕೆ ನೀನು ಫ್ಲೆಶ್ ತಗೋ, ಆದರೆ ಆಂಟೋನಿಯೋ ಬಾಡಿಯಿಂದ 1 ಡ್ರಾಪ್ ಬ್ಲಡ್ಡು ಕೆಳಗೆ ಬೀಳಬಾರ್ದು ಅಂತ ಹೇಳ್ತಾರೆ. ಅವಾಗ ಶೈಲಾಕ್ಕಿಂದ ಹಾಗೆ ಮಾಡೋದು ಆಗ್ತಿರಲಿಲ್ಲ. ಸೊ ಈ ಕೇಸ್ ನಾನು ವಾಪಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅವರು ಒಳ್ಳೆಯೂ ಆಗ್ತಾರೆ. ದೆನ್ ಬೆಸಾನಿಯೋ ಅವರು ಫ್ರೆಂಡ್ಗೆ ಏನೂ ಆಗದೆ ಈ ಜಡ್ಜ್ ಕಾಪಾಡಿಸಿದ್ದಾರೆ ಅಂತ ಅವ್ರ ಎಂಗೇಜ್ಮೆಂಟ್ ರಿಂಗ್ನ ಗಿಫ್ಟ್ ಮಾಡ್ತಾನೆ. ದೆನ್ ವೆನಿಸ್ಗೆ ವಾಪಸ್ ಹೋಗೋಣ ಹೋದಾಗ ಪೋರ್ಷಿಯೋ ಬೆಸಾನಿಯೋ ಹತ್ರ ರಿಂಗ್ ಎಲ್ಲಿ ಅಂತ ಕೇಳಿದಾಗ ಅವಾಗ ಬೆಸಾನಿಯೋ ಅದು ಇದು ಅಂತ ಏನೇನೋ ಹೇಳಿ ಇದು ಮಾಡ್ತಿರ್ತಾರೆ. ಸೊ ಅವಾಗ ಅಲ್ಲಿ ಪೋರ್ಷಿಯೋ ಏನೂ ಇಲ್ಲ, ನಾನು ಮತ್ತು ನನ್ನ ಫ್ರೆಂಡ ಬಂದುಬಿಟ್ಟು ನಿಮ್ಮ ಆಂಟೋನಿಯೋ ಫ್ರೆಂಡ್ನ ಕಾಪಾಡಿಸಿದ್ದು ಅಂತ ಹೇಳಿದಾಗ ಲಾಸ್ಟಲ್ಲಿ ಬೆಸಾನಿಯೋಗೆ ತುಂಬ ಖುಷಿಯಾಗುತ್ತೆ, ನಮ್ಮ ಫ್ರೆಂಡ್ಶಿಪ್ನ ಇವರು ಉಳಿಸಿದಾರೆ ಅಂತ. ಮತ್ತು ಈ ಸ್ಟೋರಿ ಬಂದುಬಿಟ್ಟು ಖುಷಿಯಾಗಿ ಮುಗಿಯತ್ತೆ. ಅಷ್ಟೇ ಈ ಸ್ಟೋರಿ. ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಪೋಸ್ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಮತ್ತು ಅನ್ಲೈಕ್ ಮಾಡಿ. ಸಪೋಸ್ ತುಂಬ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.